ಹಾಯ್ ಎವ್ರಿ ಒನ್ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಿದೆ ಲೈಕ್ನ ಮಾಡಿ ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ಪರೀಕ್ಷೆ ಹೇಗಿರುತ್ತೆ ಅಂತ ಕೇಳ್ತಾಯಿದ್ರು ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಪ್ರಥಮ ಪಿ ಯು ಸಿ ಬಂದ್ಬಿಟ್ಟು ಪ್ರಥಮ ಪಿ ಯು ಸಿ ಪರೀಕ್ಷೆ ಬಂದ್ಬಿಟ್ಟು ನಿಮಗೆ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಆದರೂ ಕೂಡ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಪರೀಕ್ಷೆ ಮಾಡ್ತದೆ ನಿಮ್ಮ ಜಿಲ್ಲೆ ಉಪ ಡಿ 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 ಅಂತ ಕರೀತಾರೆ ಅವರ ಉಪಸ್ಥಿತಿಯಲ್ಲಿ ನಿಮಗೆ ಪ್ರಥಮ ಪಿ ಯು ಸಿ ಪರೀಕ್ಷೆಗಳು ನಡೀತದೆ ಒಂದು ಟೈಮ್ ಟೇಬಲ್ ಪ್ರಕಟ ಮಾಡ್ತಾರೆ ಅದರ ಅನುಗುಣವಾಗಿ ನಿಮ್ಮ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕೂಡ ನಡೀತದೆ ನಿಮಗೆ ನೆನಪಿರಲಿ ಇದು ಪಿ ಯು ಸಿ ಬಂದ್ಬಿಟ್ಟು ಜಿಲ್ಲಾ ಮಟ್ಟದ ಪರೀಕ್ಷೆ ಆಗಿರುತ್ತೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದನ್ನು ಯಾವುದೇ ರೀತಿ ಬೋರ್ಡ್ಗೆ ಪೇಪರ್ ಹೋಗೋದಿಲ್ಲ ನಿಮ್ಮ ನಿಮ್ಮ ಕಾಲೇಜು ಮಟ್ಟದಲ್ಲಿ ನಿಮಗೆ ಇವ್ಯಾಲ್ಯೂಷನ್ ಕೂಡ ಮಾಡ್ತಾರೆ ಕಳೆದ ವರ್ಷ ಚರ್ಚೆ ಆಗಿತ್ತು ಇದನ್ನು ಬೋರ್ಡ್ಗೆ ಕಳಿಸೋಣ ಅಂತ ಅದರ ಬ ಅದನ್ನು ಬಸ್ ಪಡೆದಿದ್ರು ಅದರನ್ವಯ ನಿಮ್ಮ ನಿಮ್ಮ ಶಿಕ್ಷಕರೇ ಇದನ್ನು ವ್ಯಾಲ್ಯೂಷನ್ ಮಾಡಿ ನಿಮ್ಮ ಅಂಕಗಳನ್ನು ಬೋರ್ಡ್ಗೆ ನಮೂದನೆ ಮಾಡ್ತಾರೆ ನಂತರ ನಿಮಗೆ ರಿಸಲ್ಟ್ ಪ್ರಕಟಗೊಳ್ಳುತ್ತೆ ವಿದ್ಯಾರ್ಥಿಗಳು ನೆನಪಿರಲಿ ಇದು ಫಸ್ಟೇ ಫಸ್ಟ್ ಪಿ ಪ್ರಥಮ ಪಿ ಸಿ ಬಂದುಬಿಟ್ಟು ಬುನಾದಿ ಆಗಿರುತ್ತೆ ದ್ವಿತೀಯ ಪಿ ಸಿಗೆ ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆ ಮಾದರಿ ಏಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಫೇಲ್ ಆದರೆ ಮುಂದೇನಂತ ಕೇಳ್ಬೋದು ಇಲ್ಲಿ ಇಲ್ಲಿ ನಿಮ್ಮ 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 ಶಿಕ್ಷಕರೇ ಇದನ್ನು ಮೌಲ್ಯಮಾಪನ ಮಾಡೋ ಕಾರಣ ಇಲ್ಲಿ ಸಾಧ್ಯತೆ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳು ಉತ್ ಅನುತ್ತೀರ್ಣಗೊಳ್ಳೋದು ಮತ್ತು ವಿದ್ಯಾರ್ಥಿಗಳು ಗಮನಿಸಿ ಇನ್ನು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಟ್ಟರೆ ಗೊಂಡ್ರೆ ಅದೇ ರೀತಿ ಫೇಲ್ ಆದರೆ ಅವರು ಕೂಡ ಸಪ್ಲಿಮೆಂಟ್ರಿನ ಕಂಡಕ್ಟ್ ಮಾಡೋಕ್ಕೆ ಪಿ ಯು ಬೋಡೋ ಅವರು ಅನುಮತಿ ನೀಡಿದ್ದಾರೆ ಅದರ ಬಗ್ಗೆ ಕೂಡ ಪ್ರಥಮ ಪಿ ಯು ಸಿ ಸಪ್ಲಿಮೆಂಟ್ರಿ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಡೇಟ್ನ ಆ ಇದರಲ್ಲಿ ಮತ್ತೆ ನಿಮ್ಮ ನಿಮ್ಮ ಶಾಲೆಯಲ್ಲೇ ಪರೀಕ್ಷೆ ನಡೆಸಿದೆ ಆಗ ನಿಮ್ಮ ನಿಮ್ಮ ಶಿಕ್ಷಕರೇ ಮೌಲ್ಯಮಾಪನ ಮಾಡೋ ಕಾರಣ ಪಾಸ್ ಪಾಸಾಗುವ ಸಾಧ್ಯತೆ ಇದೆ ಇನ್ ಕೇಸ್ ನೀವು ಏನಾದರೂ ಅನುತ್ತೀರ್ಣಗೊಂಡರೆ ಇಲ್ಲಿ ಸಾಧ್ಯತೆ ಕಡಿಮೆ ಸಾಧ್ಯತೆ ಕಡಿಮೆ ಅಂತೇಳಿ ನೀವು ಓದಲು ಕೊರಬೇಡಿ ನೀವು ನಿಮ್ಮ ಪಾಡಿಗೆ ಸ್ಟಡಿ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ಇನ್ ಕೇಸ್ ನೆಕ್ಸ್ಟ್ ಅನ್ನು ಪ್ರಮೋಟ್ ಗಿಮೋಟ್ ಆದರೆ ಆಗಲ್ಲ ಆಗೋಲ್ಲ ತಪ್ಪಿ ಆದರೆ ನಿಮಗೆ ಪ್ರಥಮ ಪಿ ಯು ಸಿ ಅಂಕಗಳನ್ನೇ ಕನ್ಸಿಡರ್ ಮಾಡುವ ಸಾಧ್ಯತೆ ಇರೋ ಕಾರಣ ಅದು ಕೂಡ ಒಂದು ಲೆಕ್ಕ ಹೆಲ್ಪ್ಫುಲ್ ಆಗುತ್ತೆ ಇದು ಕಂಪ್ಲೀಟ್ ನಿಮ್ಮ ಶಾಲಾ ಮಟ್ಟದಲ್ಲಿ ನಡೀತಿರುವ ಪರೀಕ್ಷೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದು ಇವತ್ತಿನ ಪರೀಕ್ಷೆ ಬಗ್ಗೆ ಮಾಹಿತಿ ಇದು ಪರೀಕ್ಷೆ ಬಂದ್ಬಿಟ್ಟು ಹಿಟ್ಟಾಗಿರುತ್ತೆ ಹೌದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್